ತುಂಬ ಜನ ಹೇಳ್ತಾ ಇರ್ತಾರೆ ಬಿಸ್ನೆಸ್ ಅಂದರೆ ತುಂಬಾ ಪ್ರಾಫಿಟ್ ಇರುತ್ತೆ ಒಳ್ಳೆ ಸಕ್ಸಸ್ ಆಗ್ಬೋದು ಯಾವುದೇ ಒಂದು ಕೆಲಸ ಮಾಡಿದರೆ ಅಷ್ಟು ನಮಗೆ ಸಂಪಾದನೆ ಮಾಡೋಕ್ಕಾಗಲ್ಲ ಅಂತ ಈ ರೀತಿ ಮನಸ್ಥಿತಿ ಇರ್ತಾರೆ ಇನ್ನು ಕೆಲವರು ಏನು ಹೇಳ್ತಾರೆ ಅಂತಂದರೆ ಬಿಸ್ನೆಸ್ ಮಾಡಿಕೊಂಡು ಲಾಸ್ ಮಾಡಿಕೊಂಡೆ ಬಿಸ್ನೆಸ್ಸಿಂದ ಲಾಸ್ ಆಗೋದೇ ಜಾಸ್ತಿ ಹೀಗೆ ಈ ರೀತಿ ಮನಸ್ಥಿತಿಗಳನ್ನು ಹೊಂದಿರುವಂಥ ಜನಗಳು ತುಂಬಾ ಜ ಇರ್ತಾರೆ ಯಾಕಂತಂದರೆ ಬಿಸ್ನೆಸ್ಸಲ್ಲಿ ಲಾಸು ಇದೆ ಲಾಭವೂ ಇದೆ ಬರೀ ಲಾಭ ಇದೆ ಅಂತ ಮಾತ್ರ ಇಲ್ಲಿ ಕನ್ಸಿಡರ್ ಮಾಡೋಕ್ಕಾಗಲ್ಲ ಯಾಕೆ ಲಾಸ್ ಆಗುತ್ತೆ ಯಾಕೆ ಲಾಭ ಆಗುತ್ತೆ ಅಂತ ನೋಡೋದಾದರೆ ಮೊದಲನೆಯದಾಗಿ ಲಾಸ್ ಯಾಕಾಗುತ್ತೆ ಅಂತ ನೋಡೋಣ ನೀವು ಒಂದು ಬಿಸ್ನೆಸ್ಸನ್ನು ಮಾಡಬೇಕು ಅಂತಂದರೆ ಸರಿಯಾಗಿ ಪ್ಲ್ಯಾನ್ ಮಾಡದೇ ಇರೋ ಇರುವಂಥ ಕಾರಣದಿಂದ ಈ ಬಿಸ್ನೆಸ್ಸಲ್ಲಿ ಲಾಸ್ ಆಗುತ್ತೆ ಅಂತಂದರೆ ಒಂದು ಒಳ್ಳೆಯ ಏರಿಯಾವನ್ನು ಸೆಲೆಕ್ಟ್ ಮಾಡ್ಕೊಂಡಿರಲ್ಲ ಅಥವಾ ಒಂದು ಒಳ್ಳೆ ಬಿಸ್ನೆಸ್ ಬ್ರ್ಯಾಂಡ್ ಅಂದರೆ ಅಂದರೆ ಯಾವುದಾದ್ರು ಒಂದು ಡೀಲರ್ಶಿಪ್ಪನ್ನು ಕೊಡ್ತಾ ಇರ್ತಾರೆ ಕಂಪ್ನಿಗಳು ಈ ಒಂದು ಡೀಲರ್ಶಿಪ್ಪನ್ನು ಪಡ್ಕೊಂಡು ನೀವು ಬಿಸ್ನೆಸ್ಸನ್ನು ಮಾಡಬೇಕು ಅಂತಂದಾಗ ಆ ಒಂದು ಬಿಸ್ನೆಸ್ಸಲ್ಲಿ ಲಾಸ್ ಆಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ ಯಾಕಂತಂದರೆ ನೀವು ಪಡ್ಕೊಂಡಿರುವಂಥ ಡೀಲರ್ಶಿಪ್ ಬಿಸ್ನೆಸ್ಸಲ್ಲಿ ಯಾವುದೇ ಇರಲಿ ಆ ಒಂದು ಪ್ರಾಡಕ್ಟಿಗೆ ನೀವು ಒಂದು ಡಿಸ್ಟ್ರಿಬ್ಯೂಟ್ ಮಾಡುವಂಥ ಪ್ರದೇಶದಲ್ಲಿ ಯಾವ ರೀತಿ ಆ ಒಂದು ಪ್ರಾಡಕ್ಟಿಗೆ ಡಿಮೆಂಡ್ ಇದೆ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇವೆಲ್ಲವನ್ನ ಒಂದು ಕಸ್ಟಮರ್ ಡಿಮ್ಯಾಂಡಿಗೆ ತಕ್ಕಂತೆ ನೋಡಿಬಿಟ್ಟು ನೀವು ಮಾಡಬೇಕಾಗುತ್ತೆ ಇನ್ ಕೇಸ್ ಕಸ್ಟಮರ್ ಡಿಮ್ಯಾಂಡಿಗೆ ತಕ್ಕಂತೆ ನೀವೇನಾದರೂ ಯಾವುದಾದ್ರು ಒಂದು ಪ್ರಾಡಕ್ಟನ್ನು ಡೀಲರ್ಶಿಪ್ಪನ್ನು ಪಡ್ಕೊಂಡು ಬಿಸ್ನೆಸ್ ಮಾಡಿಲ್ಲ ಅಂತಂದರೆ ಅಂತಹ ಒಂದು ಸನ್ನಿವೇಶದಲ್ಲಿ ಡೆಫಿನೆಟ್ಲಿ ನೀವು ಲಾಸ್ ಆಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ ಹಾಗೆ ನೀವೇ ಸ್ವಂತವಾಗಿ ಯಾವುದಾದ್ರು ಒಂದು ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರ್ತೀರಾ ಅಂತಂದರೆ ಅದಕ್ಕೂ ಕೂಡ ಮಾರ್ಕೆಟ್ನಲ್ಲಿ ಯಾವ ರೀತಿ ಡಿಮ್ಯಾಂಡ್ ಇರುತ್ತೆ ನಿಮ್ಮ ಒಂದು ಸಿಟಿಯಲ್ಲಿ ಈ ಒಂದು ಪ್ರಾಡಕ್ಟಿಗೆ ಡಿಮೆಂಡ್ ಹೆಚ್ಚಿದೆಯಾ ಎಲ್ಲಿ ಯಾವ ಏರಿಯಾದಲ್ಲಿ ಹೆಚ್ಚು ಡಿಮೆಂಡ್ ಇದೆ ಯಾವ ಸಿಟಿಯಲ್ಲಿ ಹೆಚ್ಚು ಡಿಮ್ಯಾಂಡ್ ಇದೆ ಅನ್ನೋದನ್ನು ಮೊದಲು ತಿಳ್ಕೊಳ್ಬೇಕಾಗತ್ತೆ ಸುಮ್ಮನೆ ಯಾವುದೋ ಒಂದು ಬಿಸ್ನೆಸ್ಸನ್ನು ಮಾಡಬೇಕು ಯಾವುದೋ ಒಂದು ಬಿಸ್ನೆಸ್ಸನ್ನು ಮಾಡಿ ಸಕ್ಸಸ್ ಆಗಬೇಕು ಅಂತ ಸುಮ್ಮನೆ ಕೈ ಹಾಕಿದರೆ ಅಲ್ಲಿ ಖಂಡಿತ ನೀವು ಕೈ ಸುಟ್ಕೊಳ್ಳುವಂಥ ಸಾಧ್ಯತೆ ಹೆಚ್ಚಿರುತ್ತೆ ಅದಕ್ಕೆ ಹೇಳೋದು ಯಾವುದೇ ಇರಲಿ ಆ ಒಂದು ಬಿಸ್ನೆಸ್ಸನ್ನ ಹಿನ್ನೆಲೆಯನ್ನು ಸಂಪೂರ್ಣವಾಗಿ ತಿಳ್ಕೊಳ್ಬೇಕಾಗತ್ತೆ ಮಾರ್ಕೆಟಿಂಗ್ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ ಲಾಭದ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ ಹಾಗೆ ಯಾವ ರೀತಿ ಮಷಿನರಿಗಳು ಬೇಕು ಎಷ್ಟು ಸ್ಥಳಾವಕಾಶ ಬೇಕು ಎಷ್ಟು ಎಲ್ಲಿ ನೀವು ಬಿಸ್ನೆಸ್ಸನ್ನು ಮಾಡಿದರೆ ಸಕ್ಸಸ್ ಆಗ್ತೀರಾ ಯಾವ ರೀತಿ ಪ್ರಾಡಕ್ಟನ್ನು ಜನಗಳು ಖರೀದಿ ಮಾಡ್ತಾರೆ ಯಾವ ರೀತಿ ಆ ಒಂದು ಪ್ರಾಡಕ್ಟನ್ನು ರೆಡಿ ಮಾಡಬೇಕು ಹೇಗೆ ಕ್ವಾಲಿಟಿ ಕೊಡಬೇಕು ಕಸ್ಟಮರ್ ಜೊತೆಗೆ ಯಾವೆಲ್ಲ ರೀತಿ ನೀವು ಒಂದು ಕಮ್ಯುನಿಕೇಷನನ್ನು ಹೊಂದಿರಬೇಕು ಅನ್ನೋದ್ರ ಬಗ್ಗೆ ಎಲ್ಲವನ್ನು ಕೂಡ ನೀವು ಕಂಪ್ಲೀಟಾಗಿ ತಿಳ್ಕೊಳ್ಬೇಕಾಗುತ್ತೆ ಅಷ್ಟೇ ಅಲ್ಲದೆ ಈ ಬಿಸ್ನೆಸ್ಗೆ ಯಾವ ಲೇಸನ್ಸನ್ನು ಮಾಡಿಸ್ಕೊಳ್ಬೇಕು ಜಿ ಎಸ್ ಟಿ ಎಷ್ಟು ಕಟ್ಟಬೇಕಾಗತ್ತೆ ಯಾವ ರೀತಿ ಜಿ ಎಸ್ ಟಿಯನ್ನು ಇವರು ಕ್ಯಾಲ್ಕುಲೇಷನ್ ಮಾಡ್ತಾರೆ ಈ ರೀತಿ ಎಲ್ಲವನ್ನು ಕೂಡ ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನು ತಿಳ್ಕೊಂಡು ನೀವು ಒಂದು ಬಿಸ್ನೆಸ್ಗೆ ಕೈ ಹಾಕಬೇಕಾಗತ್ತೆ ತುಂಬಾ ಜನ ಹೇಳ್ತಾ ಇದ್ದಾರೆ ಯಾವುದೋ ಒಂದು ಬಿಸ್ನೆಸ್ ಮಾಡದೆ ನಾನು ಫೇಲ್ಯೂರ್ ಆದೆ ಇನ್ನೊಬ್ಬರ ಹೇಳ್ತಾನೆ ನಾನು ಈ ಒಂದು ಬಿಸ್ನೆಸ್ ಅಲ್ಲಿ ಒಳ್ಳೆ ಸಕ್ಸಸ್ ಆದೆ ಅಂತ ಆದ್ರೆ ಈ ಫೇಲ್ಯೂರ್ ಆದ ವ್ಯಕ್ತಿ ಏನ್ ಮಾಡಿರ್ತಾನೆ ಸೇಮ್ ಇದೇ ತಪ್ಪುಗಳನ್ನ ಹೆಚ್ಚಾಗಿ ಮಾಡಿರ್ತಾನೆ ಸೊ ಯಾರೋ ಒಬ್ರು ಒಂದು ಬಿಸ್ನೆಸ್ ಬಗ್ಗೆ ಹೇಳಿರ್ತಾರೆ ಹಿಂದೂ ಮುಂದೆ ನೋಡದೆ ಆ ಒಂದು ಬಿಸ್ನೆಸ್ ಮಾಡೋಕೆ ಒಂದು ಕೈ ಹಾಕ್ತಾರೆ ಸೊ ಇಂಥ ಸಮಯದಲ್ಲಿ ನೀವು ಲಾಸ್ ಆಗುವಂಥ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ ಯಾರೋ ಒಂದು ನಾನೇ ಹೇಳಿದೆ ಅಥವಾ ಇನ್ಯಾರೋ ಒಬ್ಬರು ಹೇಳಿದ್ರು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನೀವು ಬಿಸ್ನೆಸ್ ಯಾವುದೇ ಕಾರಣಕ್ಕೂ ಮಾಡಬೇಡಿ ಇನ್ ಕೇಸ್ ನೀವು ಮಾಡಬೇಕಂತ ಹೊರಟ್ರೂ ಕೂಡ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ನೀವು ತಿಳ್ಕೊಳ್ಳೇಬೇಕಾಗುತ್ತೆ ಅದರ ಒಂದು ಮಾರ್ಕೆಟಿಂಗ್ ಡಿಮ್ಯಾಂಡ್ ಹೇಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಬೇಕಾಗುತ್ತೆ ಹಾಗೆ ಮಾತ್ರ ಯಾವುದೇ ಕಾರಣಕ್ಕೂ ಬಿಸ್ನೆಸ್ಸನ್ನು ಮಾಡೋಕ್ಕೆ ಹೋಗಬೇಡಿ ಇನ್ನು ನೀವೇ ಓನ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡದೇ ಇದ್ದೀರ ಅಂತಂದರೆ ಅದಕ್ಕೆ ಯಾವುದೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಿಗೆ ರಾ ಮೆಟೀರಿಯಲ್ ಬೇಕಾಗಿ ಆಗುತ್ತೆ ಅವು ರೈತರಿಂದ ಸಿಗುವಂಥದ್ದಿರ್ಬೋದು ಅಥವಾ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಹೋಲ್ಸೇಲಾಗಿ ರೋಲ್ಗಳು ಕೆಲವೊಂದೊಂದು ರಾ ಮೆಟೀರಿಯಲ್ ರೋಲ್ಗಳು ಈ ರೀತಿ ಹೋಲ್ಸೇಲಾಗಿ ಸಿಗುವಂಥ ಸಂದರ್ಭದಲ್ಲಿ ನೀವು ಎಲ್ಲಿ ಸಿಗುತ್ತೆ ಯಾವ ರೀತಿ ನಾವು ಅದನ್ನು ಬೈ ಮಾಡೋ ಮಾಡಬೇಕು ಅದು ಎಷ್ಟು ರೇಟಿಗೆ ಸಿಗ್ತಾ ಇದೆ ಇವೆಲ್ಲವನ್ನು ಕೂಡ ನೀವು ತಿಳ್ಕೊಳ್ಬೇಕಾಗುತ್ತೆ ಸುಮ್ಮನೆ ಯಾವುದೋ ಒಂದು ರಾ ತೆಗೆದುಕೊಂಡು ನೀವು ಬಂದು ಬಿಸ್ನೆಸ್ ಮಾಡ್ತೀರ ಅಂದ್ರೆ ಅದು ಖಂಡಿತ ಲಾಸ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಒಂದು ಎಕ್ಸಾಂಪಲ್ ಅಂತಂದ್ರೆ ಒಂದು ಹಾಳೆ ತಟ್ಟೆ ಅಂತಂದ್ರೆ ಅರೇಕಾ ಪ್ಲೇಟ್ ಮೇಕಿಂಗ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮಗೆ ರಾ ಮೆಟೀರಿಯಲ್ ಬೇಕಾಗುತ್ತೆ ನೀವು ಇನ್ನು ಯಾವುದೋ ದೊಡ್ಡ ದೊಡ್ಡ ಸಿಟಿಯಲ್ಲಿ ಇದ್ಕೊಂಡು ಅರೇಕಾ ಪ್ಲೇಟ್ ಮೇಕಿಂಗ್ ಬಿಸ್ನೆಸ್ನ ಮಾಡ್ತೀರಾ ಅಂತಂದರೆ ಅದಕ್ಕೆ ಬೇಕಾಗಿರುವಂಥ ಕಚ್ಚಾ ವಸ್ತು ಅಂತಂದರೆ ಹಾಳೆಗಳು ಬೇಕಾಗುತ್ತೆ ಅಂದರೆ ಅರೇಕಾ ಒಂದು ಪ್ಲೇ ಇದು ಲೀಫ್ ಬೇಕಾಗಿರುತ್ತೆ ಆಗುತ್ತೆ ಸೊ ಇವುಗಳು ಅಲ್ಲಿ ಲಭ್ಯವಿಲ್ಲ ಅಂತಂದರೆ ನೀವು ಎಷ್ಟೋ ಮುನ್ನೂರು ಕಿಲೋಮೀಟರ್ ಕಿಲೋಮೀಟರಿಂದ ಅದನ್ನು ತರಿಸ್ಕೊಂಡು ಬಿಸ್ನೆಸ್ ಮಾಡ್ತೀರ ಅಂತಂದರೆ ಅದು ಸಾಧ್ಯನೇ ಆಗೋದಿಲ್ಲ ಈ ಬಿಸ್ನೆಸ್ ಎಲ್ಲಿ ವರ್ಕೌಟ್ ಆಗುತ್ತೆ ಒಂದು ತಾಲೂಕು ಕೇಂದ್ರದಲ್ಲಿ ಅಥವಾ ಹೋಬಳಿ ಕೇಂದ್ರದಲ್ಲಿ ಇಂಥ ಕಡೆಗೆ ಈ ಬಿಸ್ನೆಸ್ ಪಡೆದು ಡೆಫಿನೆಟ್ಲಿ ಅಲ್ಲಿ ಸಕ್ಸಸ್ ಆಗುತ್ತೆ ಇದು ದೊಡ್ಡ ದೊಡ್ಡ ಸಿಟಿಯಲ್ಲಿ ಮಾಡಿಕೊಂಡು ಎಮ್ ಎನ್ ಸಿ ಕಂಪ್ನಿ ಥರ ನೀವು ಮಾಡ್ತೀರ ಅಂತಂದರೆ ಡೆಫಿನೆಟ್ಲಿ ಸಾಧ್ಯನೇ ಇಲ್ಲ ಎಲ್ಲಿ ರೈತರ ಹತ್ರ ಜಾಸ್ತಿ ಈ ಪ್ರಾಡಕ್ಟ್ಗಳು ಕಚ್ಚಾ ವಸ್ತುಗಳು ಸಿಗುತ್ತೆ ಅಂಥ ಕಡೆಗೆ ನೀವು ಮಾಡಬೇಕಾಗತ್ತೆ ಹಾಗೆ ಬಯಲ್ಸಿ ಮೇಲೂ ಕೂಡ ಈ ಅಡಿಕೆ ಹಾಳೆಗಳು ಸಿಗುವಂಥದ್ದು ತುಂಬಾ ಕಡಿಮೆ ಇರುತ್ತೆ ಸೊ ಇಂಥ ಕಡೆಗೂ ಮಾಡಿದರೂ ಕೂಡ ತುಂಬಾ ಲಾಸ್ ಆಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ ಮಲೆನಾಡು ಪ್ರದೇಶದಲ್ಲಿ ಅಡಿಕೆ ಹೆಚ್ಚಾಗಿ ಬೆಳೀತಾರೆ ಇಂಥ ಕಡೆಗೆ ನೀವು ಈ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟನ್ನು ತೆರೆದ್ರೆ ಮಾತ್ರ ಡೆಫಿನೆಟ್ಲಿ ಸಕ್ಸಸ್ ಹತ್ರ ಇನ್ ಕೇಸ್ ನೀವು ರೈತರ ಹತ್ರ ಹೋಲ್ಸೇಲಾಗಿ ಕಿಲೋಮೀಟರ್ ಗಟ್ಟಲೆ ತಂದು ಮಾಡ್ತೀರ ಅಂತಂದರೆ ಹಾಗೆ ಅಷ್ಟೇ ನೀವು ಎಫರ್ಟನ್ನು ಹಾಕಬೇಕಾಗತ್ತೆ ಮ್ಯಾನ್ ಪವರ್ ತುಂಬ ಬೇಕಾಗುತ್ತೆ ಮಾರ್ಕೆಟಿಂಗ್ ಕೂಡ ಮಾಡಬೇಕಾಗತ್ತೆ ಹೆಚ್ಚು ಪ್ರಾಫಿಟ್ ಅನ್ನೋದು ಕೂಡ ಇಲ್ಲಿ ಸಿಗೋದಿಲ್ಲ ಸೊ ಇವೆಲ್ಲವನ್ನೂ ಕೂಡ ನೀವು ನೋಡಿ ಮಾಡಬೇಕಾಗತ್ತೆ ಹಾಗೆ ನನ್ನ ಸೇರಿದಂತೆ ಸಾಕಷ್ಟು ಯೂಟ್ಯೂಬರ್ಸ್ ಮನೆಯಲ್ಲೇ ಕುಳಿತುಕೊಂಡು ಲಕ್ಷ ಲಕ್ಷ ಸಂಪಾದನೆಯನ್ನ ಮಾಡಬಹುದು ಅಂತ ಒಂದು ತಮ್ಮನೈಲಿರ್ಬೋದು ಅಥವಾ ವಿಡಿಯೋ ಒಳಗಡೆಗೆ ಇರ್ಬೋದು ಹೀಗೆ ಎಲ್ಲ ಕಡೆಗೂ ಮೆನ್ಷನ್ ಮಾಡ್ತಾ ಇರ್ತಾರೆ ಯಾಕೆ ಹೀಗೆ ಮೆನ್ಷನ್ ಮಾಡ್ತಾರೆ ಈ ಒಂದು ಮನೆಯಲ್ಲಿ ಕುತ್ಕೊಂಡು ಲಕ್ಷಗಟ್ಟಲೆ ಆದಾಯವನ್ನು ಸಂಪಾದನೆ ಮಾಡ್ಬೋದಾ ಅಥವಾ ನಾವು ನೀವು ತಿಂಕ್ ಮಾಡ್ಬೋದು ಹೊರಗಡೆಗೆ ನಾವು ದುಡಿದ್ರು ಅಂದರೆ ಬೇರೆ ಕಡೆ ಕೆಲಸ ಮಾಡಿದ್ರು ಅಥವಾ ಹೊರಗಡೆಗೆ ಒಂದು ದೊಡ್ಡ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ತೆರೆದು ಬಿಸ್ನೆಸ್ ಮಾಡಿದ್ರು ನಮ್ಮ ಹತ್ರ ಲಕ್ಷ ಸಂಪಾದನೆ ಮಾಡೋಕ್ಕಾಗಲ್ಲ ಮನೆಯಲ್ಲೇ ಕುಳಿತುಕೊಂಡು ಹೇಗೆ ಬಿಸ್ನೆಸ್ಸನ್ನು ಮಾಡಿ ಲಕ್ಷ ಸಂಪಾದನೆಯನ್ನು ಮಾಡೋದು ಅನ್ನೋದ್ರ ಬಗ್ಗೆ ನಿಮಗೆ ಕನ್ಫ್ಯೂಸ್ ಇರುತ್ತೆ ಅವ್ರು ಹೇಳಿರ್ತಾರೆ ನಾ ಅವರಂತಲ್ಲ ನಾವು ಹೇಳಿರ್ತೀವಿ ಸೊ ಹೀಗೆ ಕನ್ಫ್ಯೂಸ್ ಇರುತ್ತೆ ಓ ಲಕ್ಷ ಸಂಪಾದನೆ ಮಾಡ್ಬೋದು ನಾನು ಅಂತ ಈವ್ ಯಾವುದು ಹಿಂದೆ ಮುಂದೆ ಗೊತ್ತಿರತ್ತಿ ಬಿಸ್ನೆಸ್ಸನ್ನು ಮಾಡಿದರೆ ಅಲ್ಲಿ ನೀವು ಲಾಸ್ ಆಗುವಂತ ಸಾಧ್ಯತೆ ತುಂಬಾನೇ ಜಾಸ್ತಿ ಇರುತ್ತೆ ಲಕ್ಷ್ಯ ಸಂಪಾದನೆಯನ್ನ ಮನೆಯಲ್ಲೇ ಕುಳಿತುಕೊಂಡು ಮಾಡಬಹುದು ಆದ್ರೆ ಹೇಗೆ ಅನ್ನೋದು ನೀವು ಮೊದಲು ತಿಳ್ಕೊಳ್ಬೇಕಾಗತ್ತೆ ಹಾಗಾದರೆ ಹೇಗೆ ಮನೆಯಲ್ಲಿ ಕುಳಿತುಕೊಂಡು ಲಕ್ಷ ಆದಾಯವನ್ನು ನೀವು ಗಳಿಸೋದು ಅಂತಂದರೆ ಮೊದಲನೇದಾಗಿ ಒಂದು ಚಿಕ್ಕ ಬಿಸ್ನೆಸ್ ಇದ್ದರೆ ಅದಕ್ಕೆ ಹೆಚ್ಚು ಸ್ಥಳಾವಕಾಶ ಬೇಕಾಗಿಲ್ಲ ಕೆಲವು ಒಂದು ಹತ್ತು ಇಂಟು ಐದು ಈ ರೀತಿ ಸುತ್ತಾಡುತ್ತಿರುವಂಥ ಸ್ಥಳಾವಕಾಶದಲ್ಲಿ ಮನೆಯಲ್ಲೇ ಒಂದು ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರಿಂಗನ್ನು ಮಾಡ್ಬೋದು ಎಕ್ಸಾಂಪಲ್ ಹೇಳಬೇಕಂದ್ರೆ ಒಂದು ಧನಿಯಾ ಪೌಡರ್ ಮಾಡಲಿಕ್ಕೆ ಒಂದು ಚಿಕ್ಕ ಮಷಿನ್ ಇದ್ದರೆ ಸಾಕಾಗುತ್ತೆ ಅದಕ್ಕೆ ಹೆಚ್ಚು ಸ್ಥಳಾವಕಾಶ ಕೂಡ ಬೇಕಾಗಿಲ್ಲ ಆದರೆ ಜಸ್ಟ್ ನೀವು ಅದನ್ನು ಪ್ರಾಡಕ್ಟನ್ನು ರೆಡಿ ಮಾಡಿಬಿಟ್ಟು ತಯಾರು ಮಾಡಿ ಮನೆಯಲ್ಲಿ ಇಟ್ಕೊಂಡ್ರೆ ಆಗುತ್ತಾ ಖಂಡಿತ ಸಾಧ್ಯ ಇಲ್ಲ ನೀವು ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ನೀವು ಪ್ರೊಡಕ್ಷನನ್ನು ರೆಡಿ ಮಾಡಬೇಕು ಇನ್ನು ರೆಡಿಯಾಗಿರುವಂತಹ ಪ್ರಾಡಕ್ಟನ್ನು ಒಬ್ಬ ಒಂದು ಎಂಪ್ಲಾಯೀಸನ್ನು ನೇಮಕ ಮಾಡಿಕೊಳ್ಬೇಕು ಹೀಗೆ ನೇಮಕ ಮಾಡ್ಕೊಂಡಿರೋದನ್ನ ಬೇರೆ ಬೇರೆ ಅಂಗಡಿಗಳಿಗೆ ನಿಮ್ಮ ಮೊದಲು ನಿಮ್ಮ ಏರಿಯಾದಲ್ಲಿರುವಂಥ ಅಂಗಡಿಗಳಿಗೆ ಹಾಗೆ ನಿಮ್ಮ ತಾಲೂಕು ಹಾಗೆ ನಿಮ್ಮ ಡಿಸ್ಟಿಕ್ಕು ಹೀಗೆ ಎಲ್ಲ ಕಡೆಗೂ ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ಅದನ್ನು ಒಂದು ಡಿಸ್ಟ್ರಿಬ್ಯೂಟ್ ಅಂತಂದ್ರೆ ಅದನ್ನು ಒಂದು ಪಬ್ಲಿಸಿಟಿ ಮಾಡಿಬಿಟ್ಟು ಸೇಲ್ ಮಾಡುವಂಥ ಒಬ್ಬ ಎಂಪ್ಲಾಯೀಸನ್ನು ನೇಮಕ ಮಾಡ್ಕೊಳ್ಬೇಕು ಇನ್ ಕೇಸ್ ನಿಮ್ಮ ಹತ್ರ ನಿಮ್ಮ ಮನೆಯಲ್ಲೇ ಇನ್ನೊಬ್ರು ಯಾರು ಇದ್ರೆ ಅವರನ್ನೇ ನೀವು ಮಾರ್ಕೆಟಿಂಗ್ ಮಾಡಲಿಕ್ಕೆ ಬಿಟ್ಕೊಳ್ಳಬೇಕಾಗುತ್ತೆ ಅವರು ಸೇಲ್ ಮಾಡಲಿಕ್ಕೆ ಒಬ್ಬರು ಆಗುತ್ತೆ ಸೊ ನೀವು ಮನೆಯಲ್ಲೇ ಕುಳಿತುಕೊಂಡು ಇದ್ರೂ ಕೂಡ ಇವರು ನಿಮಗೆ ಸೇಲ್ ಮಾಡಿ ಕೊಡುವಂಥದ್ದು ಹಾಗಾಗಿ ಮನೆಯಲ್ಲೇ ಕುಳಿತುಕೊಂಡು ಲಕ್ಷ ಆದಾಯವನ್ನು ಸಂಪಾದನೆಯನ್ನು ಮಾಡ್ಬೋದು ಅಂತ ಹೇಳಿರ್ತೀವಿ ಇನ್ನು ಯಾವುದೇ ರೀತಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟನ್ನು ನೀವು ಓಪನ್ ಮಾಡದೆ ಇನ್ನು ಹೋಲ್ಸೇಲ್ ಆಗಿ ಪ್ರಾಡಕ್ಟನ್ನು ಖರೀದಿ ಮಾಡಿಬಿಟ್ಟು ಇಂತಿಷ್ಟು ಮಾರ್ಜಿನ್ ಅಂತ ಅಂದರೆ ಒಂದು ಟ್ವೆಂಟಿ ಪರ್ಸೆಂಟು ತರ್ಟಿ ಪರ್ಸೆಂಟ್ ಮಾರ್ಜಿನ್ ಇಟ್ಟುಬಿಟ್ಟು ನೀವು ಸೇಲ್ ಮಾಡಿದರೆ ಸೇಲ್ ಮಾಡುವಂಥ ಬಿಸ್ನೆಸ್ ಕೂಡ ತುಂಬಾ ಇದೆ ಸೊ ಈ ಒಂದು ಪ್ರಾಡಕ್ಟ್ ನೀವು ಹೋಲ್ಸಲ್ ಆಗಿ ನಿಮ್ಮ ಮನೆಯಲ್ಲೇ ಅಂದರೆ ನಿಮ್ಮ ಒಂದು ಇದಕ್ಕೇನು ಪ್ರಾಡಕ್ಟ್ ಅನ್ನು ಇಟ್ಕೊಳ್ಳೋಕೆ ಹೆಚ್ಚು ಸ್ಥಳಾವಕಾಶ ಬೇಕಾಗಿಲ್ಲ ನಿಮ್ಮ ಮನೆಯಲ್ಲೇ ಇಟ್ಟುಕೊಂಡು ಅಲ್ಲಿಂದಲೇ ಕೂಡ ನೀವು ಸೇಲ್ ಮಾಡಬಹುದು ಇದಕ್ಕೆ ಯಾವುದೇ ರೀತಿ ಒಂದು ಮೈನ್ ರೋಡ್ ಸೈಡಿಗೆ ಮಳಿಗೆ ಅವಶ್ಯಕತೆ ಇಲ್ಲ ಹಾಗೆ ದೊಡ್ಡ ದೊಡ್ಡ ಮಳಿಗೆನೂ ಕೂಡ ಅವಶ್ಯಕತೆ ಇಲ್ಲ ಚಿಕ್ಕ ಒಂದು ಮಳಿಗೆ ಮನೆಯಲ್ಲೇ ಇರುವಂಥ ಸ್ಥಳಾವಕಾಶದಲ್ಲಿ ಆ ಪ್ರಾಡಕ್ಟ್ ಅನ್ನು ಇಟ್ಬಿಟ್ಟು ಅಲ್ಲಿಂದಲೇ ನೀವು ಮಾರ್ಕೆಟಿಂಗ್ ಅನ್ನು ಮಾಡಬೇಕಾಗತ್ತೆ ಸೊ ಹೀಗೆ ಮಾಡೋದ್ರಿಂದಲೂ ಕೂಡ ನೀವು ಒಳ್ಳೆ ಸಂಪಾದನೆಯನ್ನು ಮಾಡಬಹುದು ಆದರೆ ಮಾರ್ಕೆಟಿಂಗ್ ಮಾಡಬೇಕಾದ್ರೆ ಕೆಲವೊಂದಿಷ್ಟು ಟ್ರಿಕ್ಸ್ ಗಳನ್ನು ನೀವು ತಿಳ್ಕೊಳ್ಳಬೇಕಾಗುತ್ತೆ ಯಾವ ರೀತಿ ನೀವು ಮಾರ್ಕೆಟಿಂಗನ್ನು ಮಾಡ್ತೀರಿ ಯಾವ ರೀತಿ ಕಸ್ಟಮರ್ ಜೊತೆಗೆ ಕಮ್ಯುನಿಕೇಷನನ್ನು ಅನ್ನು ಚೆನ್ನಾಗಿ ಯಾವ ಮಾತಾಡುವಂಥ ಕಮ್ಯುನಿಕೇಷನ್ ಮಾತ್ರ ಇದೆಯಾ ಇಲ್ವಾ ಹೇಗೆ ಮಾತಾಡಬೇಕು ಹೀಗೆ ಇವೆಲ್ಲವನ್ನೂ ಕೂಡ ನೀವು ತುಂಬಾ ತಿಳ್ಕೊಳ್ಬೇಕಾಗತ್ತೆ ಸುಮ್ಮನೆ ಒಂದು ಯಾವ್ದು ಯಾವುದೋ ಒಂದು ಕಂಪ್ನಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರೋ ಪ್ರಾಡಕ್ಟನ್ನು ನೀವು ಡೀಲರ್ಶಿಪ್ಪನ್ನು ಪಡ್ಕೊಂಡು ಒಂದು ಸೇಲ್ ಮಾಡ್ತಾರೆ ಅಂತಂದರೆ ಅದಕ್ಕೆ ಅದರದ್ದೇ ಆಗಿರ್ತಕ್ಕಂಥ ಕೆಲವು ರೂಲ್ಸ್ ಆ್ಯಂಡ್ ಇರ್ತವೆ ಸೊ ಅವುಗಳನ್ನು ನೀವು ಫಾಲೋ ಮಾಡಲೇಬೇಕಾಗತ್ತೆ ಸೊ ಯಾವ ರೀತಿ ಸೇಲ್ ಮಾಡಿದ್ರೆ ಎಷ್ಟು ಲಾಭ ಪಡ್ಕೊಳ್ಬೋದು ಇವೆಲ್ಲವನ್ನು ಕೂಡ ನೀವು ಅಲ್ಲಿ ತಿಳ್ಕೊಳ್ಳಬೇಕಾಗುತ್ತೆ ಕಂಪ್ನಿ ಇಂತಿಷ್ಟು ಮಾರ್ಜಿನ್ ಕೊಡ್ತಾರೆ ಆದರೆ ಇಲ್ಲಿ ಅಂಗಡಿಗಳಲ್ಲಿ ಆ ಆ ಅಂಗಡಿಯವರು ತೆಗೆದುಕೊಳ್ತಾ ಇರಲ್ಲ ಸೊ ಹೀಗಾಗಿ ನೀವು ತುಂಬಾ ಪ್ರಾಬ್ಲಮ್ ಅನ್ನು ಎದುರಿಸಬೇಕಾಗತ್ತೆ ಇವೆಲ್ಲವನ್ನು ಕೂಡ ತಿಳ್ಕೊಳ್ಳಬೇಕಾಗತ್ತೆ ಇನ್ನು ತುಂಬ ಕಂಪನಿಯವರು ಏನು ಮಾಡ್ತಾರೆ ನಮ್ಮದೇ ಮಷಿನ್ ಕೊಡ್ತೀವಿ ನೀವು ಈ ಮಷೀನನ್ನು ಖರೀದಿ ಮಾಡಿಬಿಟ್ಟು ಪ್ರಾಡಕ್ಟನ್ನು ರೆಡಿ ಮಾಡಿಬಿಟ್ಟು ನಮಗೆ ಕೊಡಿ ಅಂದರೆ ಬೈ ಬ್ಯಾಕ್ ಬಿಸ್ನೆಸ್ ಈ ಬೈ ಬ್ಯಾಕ್ ಬಿಸ್ನೆಸ್ಸಲ್ಲಿ ನೀವು ತುಂಬಾ ಕೇರ್ಫುಲ್ಲಾಗಿ ಇರಬೇಕಾಗುತ್ತೆ ಯಾಕಂತಂದರೆ ಕೆಲವು ಸಾಕಷ್ಟು ಕಂಪನಿಗಳು ಈ ಬೈ ಬ್ಯಾಕ್ ಬಿಸ್ನೆಸ್ಸನ್ನು ಮಾಡ್ತಿರ್ತವೆ ಅಂತಂದರೆ ಹೋಲ್ಸೇಲಾಗಿ ಬೇರೆ ಬೇರೆ ಮಷಿನರಿಗಳನ್ನು ರೆಡಿ ಮಾಡಿ ಇಟ್ಕೊಂಡಿರ್ತವೆ ಸೊ ಆ ಮಷಿನ್ಗಳನ್ನು ಸೇಲ್ ಮಾಡುವಂಥ ಉದ್ದೇಶದಿಂದ ಏನು ಮಾಡ್ತಾರೆ ಬೈ ಬ್ಯಾಕ್ ಬಿಸ್ನೆಸ್ಸನ್ನು ಪ್ರೊವೈಡ್ ಮಾಡ್ತಾರೆ ಅಂತಂದ್ರೆ ನಾವು ಮಷೀನ್ ಕೊಡ್ತೀವಿ ಹಾಗೆ ಪ್ರಾಡಕ್ಟ್ ರಾ ಮೆಟೀರಿಯಲ್ ಅನ್ನು ಕೊಡ್ತೀವಿ ನೀವು ಪ್ರಾಡಕ್ಟನ್ನು ರೆಡಿ ಮಾಡಿಬಿಟ್ಟು ನಮಗೆ ಸೇಲ್ ಮಾಡ್ಬೋದು ಅಂತ ಅಂದ್ಕೊಂಡಿರ್ತಾರೆ ಅಂತ ಹೇಳಿರ್ತಾರೆ ಅವರು ಸೊ ಇಂಥ ಸಮಯದಲ್ಲಿ ಕೊಟ್ಟಾದ ಮೇಲೆ ಅವರು ಯಾವುದೇ ರೀತಿ ರೆಸ್ಪಾನ್ಸೇ ಮಾಡೋದಿಲ್ಲ ನಿಮ್ಮ ಕಾಂಟ್ಯಾಕ್ಟನ್ನು ನೀವು ಕಾಲ್ ಮಾಡಿದಾಗ ರಿಶ್ಯೂ ಮಾಡೋದೇ ಇಲ್ಲ ಸೊ ಆವಾಗ ನೀವು ಪ್ರಾಬ್ಲಮನ್ನು ಫೇಸ್ ಮಾಡಬೇಕಾಗತ್ತೆ ಸೊ ಇವೆಲ್ಲವನ್ನು ಕೂಡ ತಿಳ್ಕೊಂಡು ನೀವು ಬ್ಯಾಕ್ ಬಿಸ್ನೆಸ್ ಬಗ್ಗೆ ನೀವು ಒಂದು ಬಿಸ್ನೆಸ್ಗೆ ಕೈ ಹಾಕೋದು ತುಂಬಾ ಒಳ್ಳೆಯದು ಇನ್ನು ಈ ಬೈಬ್ಯಾಕ್ ಅನ್ನೋದಕ್ಕಿಂತಲೂ ಮಷೀನನ್ನು ಖರೀದಿ ಮಾಡಿಬಿಟ್ಟು ಆ ಒಂದು ಪ್ರಾಡಕ್ಟನ್ನು ನೀವೇ ರೆಡಿ ಮಾಡಿ ನೀವೇ ಸೇಲ್ ಮಾಡ್ಬೋದು ಇದು ಬೆಸ್ಟ್ ಅಂತ ಹೇಳ್ಬೋದು ಸೊ ಸುಮ್ಮನೆ ನೀವು ಬೈಬ್ಯಾಕ್ ಬಿಸ್ನೆಸ್ಸಲ್ಲಿ ಯಾರು ಯಾರು ಗೊತ್ತಿಲ್ಲದ ವ್ಯಕ್ತಿಗಳಿಗೆ ಇನ್ವೆಸ್ಟ್ ಅನ್ನ ಮಾಡಿ ಮಷಿನ್ ಅನ್ನ ಯಾವುದು ಸರಿ ಕ್ವಾಲಿಟಿ ಇಲ್ದೇ ಇರೋಂತ ಮಷಿನ್ ಅನ್ನ ಖರೀದಿ ಮಾಡಿಬಿಟ್ಟು ನೀವು ಮಾಡಿದ್ರೆ ಅಲ್ಲಿ ನೀವು ಲಾಸ್ ಆಗುವಂತ ಸಾಧ್ಯತೆ ಹೆಚ್ಚಿರುತ್ತೆ ಮೋಸ ಹೋಗುವಂತ ಸಾಧ್ಯತೆ ತುಂಬಾನೇ ಇರುತ್ತೆ ಎಚ್ಚರದಿಂದ ನೀವು ಇಲ್ಲಿ ಬಿಸ್ನೆಸ್ ಅನ್ನ ಮಾಡಬೇಕಾಗುತ್ತೆ ಅದಾದ ನಂತರ ಡೀಲರ್ಶಿಪ್ ಬಿಸ್ನೆಸ್ ಅಂತಂದ್ರೆ ಫ್ರಾಂಚೈಸಿ ಬಿಸ್ನೆಸ್ಸು ಹೋಲ್ಸೇಲ್ ಆಗಿ ಒಂದು ಕಂಪನಿಯವರೇ ಎಲ್ಲಾ ರೀತಿಯಾಗಿರ್ತಕ್ಕಂಥ ಸೆಟ್ ಅಪ್ ಮಾಡ್ಕೊಳ್ತಾರೆ ಅಂತಂದ್ರೆ ಒಂದು ಒಂದು ಟಿ ಫ್ರಾಂಚೈಸಿ ಡೀಲರ್ಶಿಪ್ ಬಿಸ್ನೆಸ್ ಇರಬಹುದು ಅವರೇ ಕಂಪನಿಯವರು ಹೇಳ್ತಾರೆ ಏನಂತಂದ್ರೆ ಎಲ್ಲ ರೀತಿಯಾಗಿರ್ತಕ್ಕಂಥ ಸೆಟ್ ಅಪ್ ನಾವೇ ಮಾಡ್ಕೊಳ್ತೀವಿ ಮಾಡ್ಕೊಳ್ತೀವಿ ಅದಕ್ಕೆ ಬೇಕಾಗಿರುವಂಥ ಎಲ್ಲ ರಾಮಿಟ್ರಿಯಲ್ ಅನ್ನ ನಾವೇ ಸಪ್ಲೈ ಮಾಡ್ತೀವಿ ನೀವು ಜಸ್ಟ್ ಈ ಒಂದು ಏನು ನಮ್ಮ ಒಂದು ಡೀಲರ್ಶಿಪ್ ಅನ್ನು ಪಡ್ಕೊಂಡು ನೀವು ಬಿಸ್ನೆಸ್ ಅನ್ನ ಮಾಡಿ ಅಂತ ಒಂದು ಅಪರ್ಚುನಿಟಿ ಕೊಡ್ತಾರೆ ಸೊ ಇಂಥ ಸಮಯದಲ್ಲಿ ಅವರಿಗೆ ಇಂತಿಷ್ಟು ಅಮೌಂಟ್ ಅನ್ನ ಡೆಪಾಸಿಟ್ ಮಾಡಬೇಕಾಗುತ್ತೆ ಸೊ ಅಥವಾ ಅದಾದ ನಂತರ ನಿಮಗೆ ಡೈಲಿ ಇಂತಿಷ್ಟು ಬಿಸ್ನೆಸ್ ಆದಾಗ ಸೊ ಅನ್ನು ಕೊಡಬೇಕಾಗಿರುತ್ತೆ ಕೂಡ ಕೇರ್ಫುಲ್ ಆಗಿರಬೇಕು ಯಾಕಂತಂದ್ರೆ ಎಲ್ಲಾ ಡೀಲರ್ಶಿಪ್ ಕೊಡುವಂತಹ ಕಂಪನಿಗಳು ಜೆನ್ಯನ್ ಆಗಿ ಇರ್ತವೆ ಅಂತ ನಂಬೋಕ್ಕಾಗಲ್ಲ ಸೊ ಕೆಲವೊಂದಿಷ್ಟು ಕಂಪನಿಗಳು ಮೋಸ ಮಾಡುವಂಥ ಸಾಧ್ಯತೆ ಹೆಚ್ಚಿರುತ್ತೆ ಹಾಗಂತ ಎಲ್ಲಾ ಕಂಪನಿಯವರು ಮೋಸ ಮಾಡ್ತಾರೆ ಅಂತಲ್ಲ ಕೆಲವೊಂದಿಷ್ಟು ರೇರ್ ತುಂಬಾನೇ ಅದರಲ್ಲೂ ಕೂಡ ಮೋಸ ಮಾಡುವಂಥ ಸಾಧ್ಯತೆ ಹೆಚ್ಚಿರುತ್ತೆ ಸೊ ಇದ್ರ ಬಗ್ಗೆ ನೀವೇನಾದರೂ ಡೀಲರ್ಶಿಪ್ ಅನ್ನ ಪಡ್ಕೊಳ್ಳೋದರ ಅಂತಂದರೆ ಸ್ಪಾಟಲ್ಲಿ ಅವರ ಒಂದು ಕಂಪನಿಗೆ ಹೋಗಿಬಿಟ್ಟು ಡೈರೆಕ್ಟಾಗಿ ಮಾತುಕತೆ ಮಾಡಿ ಅಗ್ರಿಮೆಂಟ್ ಎಲ್ಲ ಮಾಡಿಕೊಂಡು ನೀವು ಬಿಸ್ನೆಸ್ ಮಾಡಬೇಕಾಗತ್ತೆ ನೋಡಿದಿರಲ್ಲ ಸ್ನೇಹಿತರೆ ನೀವೊಂದು ಹೊಸ ಬಿಸ್ನೆಸ್ಸನ್ನು ಶುರು ಮಾಡಬೇಕು ಕಡಿಮೆ ಬಂಡವಾಳದಲ್ಲಿ ಅಂತಂದರೆ ಕಡಿಮೆ ಬಂಡವಾಳದಿಂದ ಹಿಡಿದು ಅಂದರೆ ಸುಮಾರು ಒಂದು ಹತ್ತು ಸಾವಿರದಿಂದ ಹಿಡಿದು ಹತ್ತು ಲಕ್ಷ ಹತ್ತು ಕೋಟಿ ವರೆಗೂ ಕೂಡ ನೀವು ಬಿಸ್ನೆಸ್ಸನ್ನು ಮಾಡ್ಬೋದು ಆದರೆ ನಿಮ್ಮ ಬಂಡವಾಳಕ್ಕೆ ತಕ್ಕಂತೆ ನೀವು ಬಿಸ್ನೆಸ್ಸನ್ನು ಮಾಡಬೇಕಾಗತ್ತೆ ಸೊ ಈ ಒಂದು ಕಡಿಮೆ ಬಂಡವಾಳದಲ್ಲಿ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರ ಅಂತಂದ್ರೆ ಕಡಿಮೆ ರಿಟರ್ನ್ಸ್ ಬರ್ತಾ ಇರುತ್ತೆ ಜಾಸ್ತಿ ಇನ್ವೆಸ್ಟ್ ಮಾಡ್ಬಿಟ್ಟು ನಿಮ್ಮ ಹತ್ರ ಜಾಸ್ತಿ ಬಂಡವಾಳ ಇದೆ ಅದಕ್ಕೆ ಇನ್ವೆಸ್ಟ್ ಮಾಡಿ ಮಾಡ್ತಾರೆ ಅಂತಂದ್ರೆ ಒಳ್ಳೆ ಪ್ರಾಫಿಟ್ ಕೂಡ ನಿಮಗೆ ಸಿಗುವಂಥದನ್ನ ನೀವು ನೋಡಬಹುದು ಇನ್ನು ಇನ್ನೊಂದು ಮೇನ್ ಇನ್ಫಾರ್ಮೇಷನ್ ಏನು ಅಂತಂದರೆ ನಿಮ್ಮ ಹತ್ರ ಒಂದು ಲಕ್ಷ ಇದೆ ಅಂತ ಅಂದ್ಕೊಳ್ಳಿ ಸೊ ಈ ಒಂದು ಲಕ್ಷವನ್ನು ಕೂಡ ನೀವು ಒಂದು ಹೊಸ ಬಿಸ್ನೆಸ್ ಮಾಡುವುದರ ಮೇಲೆ ಇನ್ವೆಸ್ಟ್ ಮಾಡುವಂಥದ್ದು ತುಂಬಾ ತಪ್ಪು ಯಾಕಂತಂದರೆ ಒಂದು ಲಕ್ಷದಲ್ಲಿ ಒಂದು ಎಪ್ಪತ್ತರಿಂದ ಎಂಬತ್ತು ಸಾವಿರ ಅಷ್ಟೇ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಇನ್ನು ಉಳಿದಿರೋ ಇಪ್ಪತ್ತು ಸಾವಿರ ನೀವು ಹಾಗೆ ಮುಂದೆ ಏನಾದರೂ ಒಂದು ಪ್ರಾಬ್ಲಮ್ಸ್ ಏನಾದ್ರು ಬಂದಾಗ ಅದಕ್ಕೆ ಹಣವನ್ನು ನೀವು ಬೇರೆ ಕಡೆಗೆ ಒಂದು ಜೋಡಿಸುವಂತಹ ಸ ಒಂದು ಪ್ರಮೇಯನೇ ಬರೋದಿಲ್ಲ ಇಪ್ಪತ್ತು ಸಾವಿರದಲ್ಲಿ ಏನೇ ಪ್ರಾಬ್ಲಮ್ ಇದ್ರೂ ಅಥವಾ ಏನೋ ಒಂದು ಸೆಟಪ್ ಮಾಡಬೇಕಾಗಿದ್ರು ಕೂಡ ಅದೇ ಒಂದು ಅಮೌಂಟಲ್ಲಿ ನೀವು ಸೆಟಪನ್ನು ಮಾಡಬೇಕಾಗುತ್ತೆ ಅಂತಂದ್ರೆ ಮತ್ತೆ ಇಪ್ಪತ್ತು ಸಾವಿರವನ್ನು ಮತ್ತೆ ಎಲ್ಲೋ ಹುಡ್ಕೊಂಡು ಬಂದು ನೀವು ಮತ್ತೆ ಇನ್ವೆಸ್ಟ್ ಮಾಡಿ ಈ ಒಂದು ಬಿಸ್ನೆಸ್ಗೆ ಹಾಕಬೇಕಾಗತ್ತೆ ಸೊ ಹಾಗಾಗಿ ಇರುವಂಥ ಎಲ್ಲ ಅಮೌಂಟನ್ನು ಒಂದೇ ಸಾರಿ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡುವುದಕ್ಕಿಂತ ಸ್ವಲ್ಪ ನೋಡಿಕೊಂಡು ಮಾರ್ಕೆಟ್ನ ಡಿಮ್ಯಾಂಡ್ ಹೇಗಿದೆ ಹೇಗಿದೆ ಅಂತ ತಿಳ್ಕೊಂಡು ನೀವು ಇನ್ವೆಸ್ಟನ್ನು ಮಾಡ್ತಾ ಹೋದಾಗ ನೀವು ಬಿಸ್ನೆಸ್ಸಲ್ಲಿ ಅಲ್ಲಿ ಹೆಚ್ಚಾಗಿ ಗಳಿಸಬಹುದು ನೀವು ಕೇಳ್ಬೋದು ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಗುರು ಬೇರೆ ಏನಾದರೂ ಇದ್ರೆ ಮಾತಾಡು ಅಂತ ಹೇಳ್ಬೋದು ಆದರೆ ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಆಗಿರ್ಬೋದು ಆದರೆ ಕೆಲವೊಬ್ಬರಿಗೆ ಗೊತ್ತಿರೋಲ್ಲ ಸೊ ನನ್ನದೇ ಸ್ಟೈಲ್ ಸ್ಟೈಲಲ್ಲಿ ನನಗೆ ಗೊತ್ತಿರುವಂತಹ ಕೆಲವೊಂದಿಷ್ಟು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದೆ ಅಂದರೆ ಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ನಾನು ಎಕ್ಸ್ಪರ್ಟ್ ಅಂತ ಹೇಳ್ತಿರ ನನಗಿಂತ ತುಂಬಾ ಎಕ್ಸ್ಪರ್ಟ್ ಇರುವಂತಹ ಸಾಕಷ್ಟು ಬಿಸ್ನೆಸ್ ಮ್ಯಾನ್ಗಳಿದರೆ ಬಿಸ್ನೆಸ್ ಮಾಡದೇ ಇರುವವರು ತುಂಬಾ ಜನ ಇದ್ದಾರೆ ಸೊ ಇಂಥವರು ಕೂಡ ವಿಡಿಯೋನ ಮಾಡಿದ್ರೆ ಅವರ ಒಂದು ಯೂಟ್ಯೂಬ್ ಚಾನಲ್ ಅಲ್ಲೂ ವಿಡಿಯೋ ಹೋಗಿ ನೋಡಿ ಎಲ್ಲಾ ರೀತಿಯಾದ ಮಾಹಿತಿಯನ್ನು ಒಟ್ಟಲ್ಲಿ ನೀವು ತಿಳ್ಕೊಂಡು ಮಾತ್ರ ಬಿಸ್ನೆಸ್ ಮಾಡಿ ಸುಮ್ಮನೆ ಅರ್ಧ ಬರ್ಧ ಮಾಹಿತಿಯನ್ನು ತಿಳ್ಕೊಂಡು ಮಾತ್ರ ಯಾವುದೇ ಕಾರಣಕ್ಕೂ ಬಿಸ್ನೆಸ್ ಅನ್ನು ಮಾಡಕ್ ಹೋಗಬೇಡಿ ಇದರಿಂದ ಏನಾಗುತ್ತೆ ಅಂತಂದ್ರೆ ನೀವು ಅಲ್ಪ ಸ್ವಲ್ಪ ಬಂಡವಾಳ ಇಟ್ಕೊಂಡು ಬಿಸ್ನೆಸ್ ಅನ್ನ ಮಾಡಬೇಕಂತ ಕನ್ಸ್ ಅನ್ನ ಕಟ್ಟಿಕೊಂಡಿದ್ರೆ ಲಾಸ್ ಆಗುವಂತ ಸಾಧ್ಯತೆ ತುಂಬಾನೇ ಜಾಸ್ತಿ ಇರುತ್ತೆ ಸ್ನೇಹಿತರ ಈ ಬಿಸ್ನೆಸ್ ಬಗ್ಗೆ ತಿಳಿಸ್ಕೊಟ್ಟಿರುವಂಥ ಎಲ್ಲಾ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಒಂದು ವೇಳೆ ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನಷ್ಟು ಮುಂದೆ ಹೊಸ ಹೊಸ ಬಿಸ್ನೆಸ್ ಬಗ್ಗೆ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ನೀವು ಈಗಲೇ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತುಂಬ ಜನ ಮಾಡ್ತಾರೆ ಅಂತಂದರೆ ಸಬ್ಸ್ಕ್ರೈಬ್ ಆಗಿರ್ತಾರೆ ಆದರೆ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ ಒತ್ತಿ ಆಲ್ ಸೆಲೆಕ್ಟ್ ಮಾಡಿರಲ್ಲ ಇದರಿಂದ ಏನಾಗುತ್ತೆ ಅಂತಂದರೆ ನಾವು ಅಪ್ಲೋಡ್ ಮಾಡಿರುವಂಥ ಹೊಸ ಹೊಸ ಬಿಸ್ನೆಸ್ ವಿಡಿಯೋ ನೋಟಿಫಿಕೇಶನ್ ಅವರಿಗೆ ಬರ್ತಾ ಇರಲ್ಲ ಸೊ ಸೊ ಅದಾದ ನಂತರ ಸ್ನೇಹಿತರೆ ನಿಮಗೆ ಯಾವ ಬಿಸ್ನೆಸ್ ಬಗ್ಗೆ ಮಾಹಿತಿ ಬೇಕು ಅನ್ನೋದು ಕೂಡ ಕಮೆಂಟ್ ಮಾಡಿ ತಿಳಿಸಿ ನಾನು ಖಂಡಿತ ಆ ಒಂದು ಬಿಸ್ನೆಸ್ ಬಗ್ಗೆ ಹೆಚ್ಚು ನಿಮಗೆ ಇನ್ಫಾರ್ಮೇಷನ್ ಅನ್ನು ಕೊಡುವಂಥ ಒಂದು ಕೆಲಸವನ್ನು ಮಾಡ್ತೀನಿ ಸೊ ಇನ್ನಷ್ಟು ಹೊಸ ಹೊಸ ಡೀಲರ್ಶಿಪ್ ಡಿಸ್ಟ್ರಿಬ್ಯೂಟರ್ಶಿಪ್ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಹಾಗೆ ಬೈ ಆ್ಯಂಡ್ ಸೇಲ್ ಬಿಸ್ನೆಸ್ ಹೀಗೆ ಎಲ್ಲದರ ಬಗ್ಗೆಯೂ ಕೂಡ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮುಂದಿನ ಹೊಸ ಹೊಸ ಬಿಸ್ನೆಸ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಧನ್ಯವಾದಗಳು